ಸರ್ ಬಂದ್ರ? ಸರ್ ಬೆಳಗ್ಗೆನೆ ಬಂದ್ರು. ಏನಾದ್ರು ತೊಂದ್ರೆನ? ಹಾ ತುಂಬಾನೇ ಸರ್. ಸತ್ ಹೋಗಿರೋದು ಇರಿನ್ ಜಾಲ ಕುಡ್ದ ಜಾನಿ, ದುಬೈಗೆ ಹೋಗಿ ಬಿಸ್ನೆಸ್ ಮಾಡ್ತಿದ್ದಂತ ಒಬ್ಬ ಮಧ್ಯಮ ವರ್ಗದ ವ್ಯಕ್ತಿ. ಫ್ಲೈಟಿಂದ ಬಂದವನು ಮನೆಗೆ ಹೋಗ್ಬೇಕಿತ್ತು. ನಿಮ್ಗೇನ್ ಅನಿಸ್ತಾ ಇದೆ? ಹೀಸ್ ಎ ಕ್ಯಾರಿಯರ್. ಆಕ್ಸಿಡೆಂಟ್ ನಡೆದಾಗ ಅಲ್ಲೊಂದು ಕಾರ್ ಇತ್ತಲ್ಲ, ಅದನ್ನ ತಗೊಂಡು ಹೋಗಿರೋದು ಬಂದು ಇಲ್ಲಿಂದಾನೆ. ನನಗೆ ನೆನಪಿಲ್ಲ. ನೆನಪಿಲ್ವಾ? ಕೇಳ್ದವ್ರಿಗೆಲ್ಲ ಕಾರ್ ಕೊಟ್ಬಿಡ್ತೀರಾ? ಹಾಗೆಲ್ಲ ಏನೂ ಇಲ್ಲ ಸರ್. ಟೆಸ್ಟ್ ಡ್ರೈವ್ ಅಂತ ಬಂದು ತಗೊಂಡೋದ್ರು, ಆಮೇಲೆ ಬರಲಿಲ್ಲ. ಪೊಲೀಸರಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ ನಾನು. ಆಮೇಲೆ ಸರ್, ನನಗೆ ತೊಂದರೆ ಕೊಡಬೇಡಿ. ನಾನೀ ಕೆಲಸ ಶುರು ಮಾಡಿ ತುಂಬ ವರ್ಷ ಆಯಿತು. ನಾನೀ ಕೆಲಸನ ಶುರು ಮಾಡಿ ತುಂಬ ದಿನ ಆಯಿತು. ಗಾಡಿಯಲ್ಲೇ ತಾಕಿ ಅವನ್ನ. ಸರ್ ಬೇಡ ಸರ್, ಜಾನಿ ಬಂದಿದ್ದು. ಅವರು ಅಡಾಟ್ ಜಾರ್ಜ್ ಸರ್ ಜೊತೆ ಇರ್ತಾರೆ. ನಿಮ್ಗವ್ರು ಗೊತ್ತಲ್ವಾ ಸರ್? ಕಳೆದ ತಿಂಗಳಿಂದ ನಡೀತಾ ಇರೋದು ಇದು 30ನೇ ಕೇಸ್. ಒಂದು ದಿನ 100 ಕೆಜಿ ಗೋಲ್ಡ್ ನಿಯಮಾನುಸಾರ ಇಲ್ಲಿಂದ ಹೊರಗಡೆ ಹೋಗುತ್ತೆ, ಮತ್ತೆ ಇನ್ನು ಉಳಿದಿದ್ದೆಲ್ಲ ಇಲ್ಲಿಗಲ್ಲಾಗಿ ಹೋಗುತ್ತೆ. ಈ ಗೋಲ್ಡ್ ಬಿಸ್ನೆಸ್ ಅಲ್ಲಿ ಲಾಭ ಸ್ವಲ್ಪ ಕಮ್ಮಿನೇ ಇರ್ಬೋದು. ಲಾಭ ಕಮ್ಮಿ ಇರೋ ಬಿಸ್ನೆಸ್ ಅಂದ್ಮೇಲೆ ನಾವ್ ಯಾಕೆ ಮಾಡಬೇಕು? ಲಾಭ ಸಿಗೋಂತ ಕೆಲಸನೇ ಮಾಡಬೇಕು. ಎಸ್, ಇಂಡಿಯಾದಲ್ಲಿ ಈ ತರ ಗೋಲ್ಡ್ ಬಿಸ್ನೆಸ್ ಮಾಡೋ ದೊಡ್ಡ ಮರ್ಚೆಂಟ್ಗಳೆಲ್ಲ ಕೇರಳದಲ್ಲೇ ಇದ್ದಾರೆ. ತ್ರಿಶೂರಂ ಎರ್ನಕುಲಂ ಶಾಪ್ಗಳಲ್ಲಿ ಮಾತ್ರ 150-200 ಕೆಜಿ ಗೋಲ್ಡ್ ಸೇಲ್ ಆಗುತ್ತೆ ಅಂತ ಲೆಕ್ಕದ ಪ್ರಕಾರ ಹೇಳ್ತಾರೆ. ಅಷ್ಟೊಂದು ಗೋಲ್ಡ್ ಎಲ್ಲಿಂದ ಬರುತ್ತೆ? ಅದಕ್ಕಾಗಿ ಜಾನಿ ತರದವರು ಈ ತರದ ಪಾತ್ರಗಳನ್ನ ಮಾಡೋಕ್ ಬರ್ತಾರೆ. ಅಡಾಟ್ಗೋಸ್ಕರ ಕೆಲಸ ಮಾಡ್ತಾ ಇರೋ ಜಾನಿ ಬೇರೆ ಯಾರಿಗೋಸ್ಕರ ಈ ಕೆಲಸ ಮಾಡಿದ್ದಾನೆ? ಅವನನ್ನ ಕೊಲೆ ಮಾಡಿ ಗೋಲ್ಡ್ನ ಎತ್ಕೊಂಡು ಹೋಗಿದ್ದಾರೆ. ಇದು ಹೀಗ್ ಮಾಡೋ ಕೆಲವು ಜನಗಳಿಗೆ ವಾರ್ನಿಂಗ್ ಕೂಡ. ಆದ್ರೆ ನಾವು ಯಾವ್ದೇ ಕಾರಣಕ್ಕೂ ಜಾರ್ಜ್ ವಿರುದ್ಧ ಕೇಸ್ ಫೈಲ್ ಮಾಡೋಕ್ಕಾಗಲ್ಲ ಸರ್. ಪ್ರಯತ್ನ ಮಾಡೋಣ, ಮಾಡ್ತೀವಿ.